ಹೋಗಿ ಏನ್ ಅವಕಾಶಗಳಿವೆ ಗೊತ್ತಿಲ್ಲ. ಏನು ನಮ್ಮ ಲೀಗಲ್ ಟೀಮ್ನವರು ಏನು ಅಡ್ವೈಸ್ ಮಾಡ್ತಾರೆ ನೋಡೋಣ, ಅದ್ರ ಮೇಲೆ ತೀರ್ಮಾನ ಆಗುತ್ತೆ. ಈಗಲಿ ಎಕ್ಸಾಮಿನ್ ಮಾಡ್ಬೇಕಾಗ್ತದೆ. ನಿನ್ನೆ ಕೂಡ ಎಂ ಪಿ ಎಮ್ ಎಲ್ ಎ ಕೋರ್ಟ್ ಅಲ್ಲಿ ಅವರು ಸಿ ಆರ್ ಪಿ ಸಿ ನ ಕೋರ್ಟ್ ಮಾಡಿದ್ರು 1/56 ಅದು ಈಗ ರಿಟೈರ್ಮೆಂಟ್ ಅದು ಎಫೆಕ್ಟ್ ಮಾಡೋದಿಲ್ಲ. ಏನು ಬಿ ಎನ್ ಎಸ್ ಎಸ್ ಈಗಾಗಲೇ ಎಫೆಕ್ಟಿವ್ ಕೊಟ್ಟಿದ್ದಾರೆ 1/7/24 ಅಂತಾನೆ ಅದು ಎಫೆಕ್ಟಿವ್ ಬಂದಿದೆ. ಅದರ ಅಡಿಯಲ್ಲಿ ಕೊಡಬೇಕಾಗಿತ್ತು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಅದನ್ನು ನೋಡೋಣ ಲೀಗಲ್ ಟೀಮು ಯಾವ ರೀತಿ ನಮಗೆ ಅಡ್ವೈಸ್ ಮಾಡ್ತಾರೆ ಅದ್ರ ಮೇಲೆ ಚರ್ಚೆ ಮಾಡಿ ತೀರ್ಮಾನ ಸುಪ್ರೀಂ ಕೋರ್ಟ್ ಇಲ್ಲ. ಏನು ಸ್ಟೇಜಸ್ ಇದೆಯಲ್ಲ, ಇದಾದ್ಮೇಲೆ ಡಿವಿಜನ್ ಬೆಂಚ್ ಹೋಗ್ಬೋದು, ಅದು ಆದ್ಮೇಲೆ ದೆನ್ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಈ ತರ ಆಪ್ಷನ್ಸ್ಗಳಿದಾವೆ, ಅದನ್ನೆಲ್ಲ ಎಕ್ಸಾಮಿನ್ ಮಾಡಿ ಅಂತಿಮವಾಗಿ ಒಂದು ತೀರ್ಮಾನವನ್ನು ತಗೊಳ್ತೀವಿ. ಇವತ್ತು ಎಫ್ ಐ ಆರ್ ಏನಾದ್ರು ದಾಖಲಾದ್ರಿ ಸರ್, ಮತ್ತೆ ಹೋರಾಟಗಳು ಶುರು ಆಗ್ತವೆ. ಇವತ್ತಾಗಲೇ ಬಿಜೆಪಿ ಗಾಂಧಿ ಪ್ರತಿಭಟನೆ ಇಟ್ಕೊಂಡಿದ್ದಾರೆ, ರಾಜೀನಾಮೆ ಆಗ್ರಹ. ಸ್ವಾಭಾವಿಕವಾಗಿ ಅವರು ವಿರೋಧ ಪಕ್ಷವಾಗಿ ಮಾಡೋದನ್ನ ಮಾಡ್ತಾರೆ. ನಾವು ಕಾನೂನಾತ್ಮಕವಾಗಿ ನಾವೇನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಈಗ ಕಾನೂನು ಹೆಚ್ಚ ಅಥವಾ ಅವರ ಅಭಿಪ್ರಾಯಗಳು ಹೆಚ್ಚ, ಭಾರತೀಯ ಜನತಾ ಪಾರ್ಟಿಯ ಅಭಿಪ್ರಾಯಗಳು ಹೆಚ್ಚಾಗೋದಿಲ್ಲ. ಕಾನೂನು ಈ ದೇಶದಲ್ಲಿ ಕಾನೂನು ಹೆಚ್ಚಾಗ್ತದೆ ವಿನಃ ನಮ್ಮ ನಮ್ಮ ಅಭಿಪ್ರಾಯಗಳು ಹೆಚ್ಚಾಗುತ್ತೆ. ಈಗ ಮುಖ್ಯಮಂತ್ರಿಗಳಿಗೆ ಅಧಿಕಾರದಲ್ಲಿದ್ದಾಗ ಲೋಕಾಯುಕ್ತ ಎಷ್ಟು ಮಟ್ಟಿಗೆ ಪ್ರಾಮಾಣಿಕ ತನಿಖೆ ಆಗುತ್ತೆ ಅದನ್ನು ನೋಡೋಣ. ಅದನ್ನ ನೋಡೋಣ ಯಾವ ರೀತಿ ನಾವು ಕೂಡ ಎಕ್ಸಾಮಿನ್ ಮಾಡ್ಬೇಕು. ಹೀಗಾಗಿ ಏನಂದ್ರೆ ಈಗ ಸಿಬಿಐ ಕೊಡಿ ಅಂತ ಸರ್ ಅವ್ರು ಹೇಳೋದನ್ನ ಬಿಡಿ ಅಂದ್ರೆ ಕಾನೂನು ಇಲ್ವಾ ಈ ದೇಶದಲ್ಲಿ? ಕಾನೂನು ನಾನು ಅದೇನೆ ಹೇಳಿದ್ದು, ಕಾನೂನು ಹೆಚ್ಚ ಅಥವಾ ನಮ್ಮ ಅಭಿಪ್ರಾಯಗಳು ಹೆಚ್ಚ? ಭಾರತೀಯ ಜನತಾ ಪಾರ್ಟಿಯವರು ಸ್ವಾಭಾವಿಕವಾಗಿ ಮುಖ್ಯಮಂತ್ರಿಗಳನ್ನ ಇಳಿಸ್ಬೇಕು ಅಂತೇಳಿ ಇಲ್ಲ ಸಲ್ಲದ ಆಪಾದನೆಗಳು ಮಾಡಿ ಇದನ್ನೆಲ್ಲ ಮಾಡಿದ್ದಾರೆ. ಆದರೆ ಕಾನೂನು ಇದೆಯಲ್ಲ, ಕಾನೂನಿನ ಮುಂದೆ ನಾವು ಕಾನೂನಿಗೋಸ್ಕರನೇ ನಾವು ಹೋರಾಟ ಮಾಡ್ತಾರೆ. ಸರಿ, ಮೂಡಾದಲ್ಲಿ ಹಗರಣನೇ ಇಲ್ಲ ಅಂತ ತಾವು ಹೇಳ್ತಾ ಇದ್ರಿ, ಬಟ್ ಇದನ್ನ ಕೋರ್ಟಲ್ಲಿ ಕನ್ವಿನ್ಸ್ ಮಾಡಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ? ನ್ಯಾಯಾಧೀಶರು ಕನ್ವಿನ್ಸ್ ಮಾಡ್ಲಿಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ? ನಾನು ಈಗ ನಿನ್ನೆನೂ ಹೇಳಿದೆ, ನಾನು ಈ ಜಡ್ಜ್ಮೆಂಟ್ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ, ಇಷ್ಟೇ ಹೇಳ್ತೀನಿ. ನಮಗೆ ಸಮಾಧಾನ ಇದೆ, ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗೋದಿಲ್ಲ. ಅವ್ರ ಅಭಿಪ್ರಾಯ ಅವರು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಆದ್ರೆ ನಮಗೆ ಸಮಾಧಾನ ಇಲ್ಲ. ನಮ್ಮ ನಮ್ಮ ಪ್ರೇಯರ್ಗಳೇನಿತ್ತು ಮತ್ತು ನಾವು ಕೊಟ್ಟಂತ ಎವಿಡೆನ್ಸ್ಗಳು, ನಾವು ಕೊಟ್ಟಂತ ಮಾಹಿತಿಗಳು ಅದನ್ನ ಅವರು ಪರಿಗಣಿಸಿಲ್ಲ ಅನ್ನೋದೇ ನಮಗೆ ಇರ್ತಕ್ಕಂಥದ್ದು. ಹಾಗಾಗಿ ನಮಗೆ ಮುಂದೆ ಇರುವಂತ ಆಪ್ಷನ್ಸು ಡಿವಿಜನಲ್ ಬೆಂಚು, ಸುಪ್ರೀಂ ಕೋರ್ಟು ಅದೆಲ್ಲ ಹೋಗಕ್ಕ ಆಪ್ಷನ್ಸ್ಗಳಿದಾವಲ್ಲ. ಈಗ ರಾಜ್ಯಪಾಲರು ಕೇಳ್ತಾ ಇರುವಂತ ವರದಿಗಳು ಈ ವಿಚಾರದ ಬಗ್ಗೆ ಇವತ್ತು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗುತ್ತಾ? ಅದು ಎಲ್ಲದಕ್ಕೂ ಉತ್ತರ ಕೊಡಬೇಕಾದ ಪರಿಸ್ಥಿತಿ ಏನಿದೆಯಾ ಸರ್ ಸರ್ಕಾರ? ಎಲ್ಲರೂ ಎಲ್ಲದಕ್ಕೂ ಉತ್ತರ ಕೊಡಬೇಕಾಗಿಲ್ಲ. ಸಿ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಹೆಡ್, ಚೀಫ್ ಮಿನಿಸ್ಟರ್ ಅಂಡ್ ದಿ ಗೌರ್ಮೆಂಟ್ ಈಸ್ ದಿ ಎಕ್ಸಿಕ್ಯೂಟಿವ್ ಹೆಡ್. ನಾವು ಪ್ರತಿನಿತ್ಯ ಅವರಿಗೆ ವಿ ಆರ್ ನಾಟ್ ಆನ್ಸರಬಲ್, ಎವ್ರಿ ಡೇ ರಿಪೋರ್ಟ್ ಕೊಡಬೇಕು ಅಂತ ಏನಿಲ್ಲ. ಆದರೂ ಕೂಡ ಕೆಲವೊಂದು ಪಾಲಿಸಿ ಮ್ಯಾಟರ್ಸಲ್ಲಿ, ಕೆಲವೊಂದು ಮೇಜರ್ ಡಿಸಿಷನ್ಸ್ನಲ್ಲಿ ವಿ ವಿಲ್ ಕೀಪ್ ಇಮ್ ಇನ್ಫಾರ್ಮ್. ಅದರಿಂದ ಅವರಿಗೆ ದಿನ ಕಾಗದ ಬರೆದು ನಿಮಗೆ ಮಾಹಿತಿ ಕೊಡಿ ಅಂದರೆ ನಾವು